ಒಂದು ಈಗ ನಿವೇಶನವನ್ನು ವಾಪಸ್ ಮಾಡಿರುವಂತ ಬೆನ್ನಲ್ಲಿ ಒಬ್ಬೊಬ್ಬರಾಗಿನೇ ಕೂಡ ಕಾಂಗ್ರೆಸ್ ಇಂದ ಒಳಗಡೆ ಬರ್ತಾರೆ, ಎಲ್ಲರೂ ಕೂಡ ಅಕ್ರಮವಾಗಿ ಸೈಟ್ ಪಡೆದಿರೋದೆಲ್ಲ ವಾಪಸ್ ಬಿಡ್ತಾರೆ, ಈಗ ತಪ್ಪು ಮಾಡಿರೋದ್ರಿಂದ ವಾಪಸ್ ಕೊಡ್ತಿದ್ದಾರೆ ಅನ್ನುವಂತ ಆರೋಪ ಬಿಜೆಪಿ ಇಂದ ವ್ಯಕ್ತವಾಗಿದೆ. ಯಾರು ಹೇಳಿದ್ದದು? ಬಿಜೆಪಿ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಆರೋಪಕ್ಕೂ ಹೇಳ್ತಾರೆ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಬಿರಿಯಾನಿ ಕೇಸ್ ಹೇಳ್ಬಿಟ್ರೆ ಸಾಕು, ಅದು ಬೇರೆದಿದೆ ಅವ್ರದ್ದು, ಅದನ್ನು ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಆ ಲೆವೆಲಿಗೆ ನಾನು ಹೋಗೋದಿಲ್ಲ. ಆದರೆ ಈಗ ಪ್ರೇರಣಾ ಟ್ರಸ್ಟ್ ಎಲ್ಲಿಂದ ಬಂತಂತೆ? ಅವರಿಗೆಲ್ಲ ಜಮೀನು ವೈಟಲ್ಲೆಲ್ಲ ದುಡ್ಡು ತಗೊಂಡು ದವಳಗಿರಿಯಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಎಷ್ಟಿದೆ ಗೊತ್ತಿದೆಯಾ ನಿಮಗೆ? ಹಾಂ, ಸ್ವಲ್ಪ ಚೆಕ್ ಮಾಡಿ ನೀವೆಲ್ಲ ಮಾಧ್ಯಮದವರು, ದವಳಗಿರಿಯಲ್ಲಿ ಎಷ್ಟು ಲ್ಯಾಂಡಿಂಗ್ ಹೋಲ್ಡಿಂಗ್ಸ್ ಇದೆ, ಯಾರು ರೂಟಿಂದ ಬಂತು, ಹೆಂಗೆ ಬಂತು, ಯಾಕೆ ಚೀಪಾಗಿ ಬಂತು ಅವರಿಗೆ, ಮತ್ತು ಈಗ ಭಾಳ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ, ಅದೆಲ್ಲ ಹಾಗೆ ಬಿಡೋದಕ್ಕಾಗೋದಿಲ್ಲ. ಅದನ್ನು ತೆಗಿಯೋಕ್ಕೆ ಹೇಳಿದ್ದೀವಿ, ಅದನ್ನು ತೆಗಿತಾರೆ ಅದು ಬೇರೆ ಪ್ರಶ್ನೆ. ಸಿ ಯಾಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಐ ಥಿಂಕ್ ನನಗನ್ಸಿದೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದಕ್ಕೆ ಸಮಂಜಯವಾಗಿ ಕೊಟ್ಟಿದ್ದಾರೆ. ಬಟ್ ಹಂಗೆ ಅಂದ ತಕ್ಷಣ ಕೊಟ್ಟ ತಕ್ಷಣ ಈಗ ನಾನು ಹೇಳಿದ್ನಲ್ಲ ಮುಂಚೆನೂ ಕೂಡ ತಾವೆಲ್ಲ ಕೇಳಿದಾಗ, ಸಿದ್ದರಾಮಯ್ಯ ಅವರು ವಾಪಸ್ ಕೊಟ್ಟರು ಅಂದರೆ ಅವ್ರ ಮನೆಯವರು ವಾಪಸ್ ಕೊಟ್ಟಿದ್ದು ಹಿಂಸೆಗೆ. ಒಬ್ಬರು ಹೆಣ್ಮಕ್ಳಾಗಿ ಅವರಿಗೆ ಆ ಹಿಂಸೆಯನ್ನು ನಮ್ಮ ಯಜಮಾನರಿಗೆ ಬರುತ್ತೆ ಅಂತ ಹೇಳಿದ್ರೆ ಬೇಡ ಬಿಡಯ್ಯ ನನಗೆ ಅದಕ್ಕೆ ಬದಲು ಇದು ಅಂತ ಹೇಳಿ ಅದನ್ನು ಬಂದ ತಕ್ಷಣ ಓ ತಪ್ಪು ಒಪ್ಪಿಗೆ ಕೊಟ್ಟ ತಕ್ಷಣ ತಪ್ಪು ಒಪ್ಪಿಗೆ ಅಲ್ಲ, ಅದನ್ನು ವಾಪಸ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಆ ಹಿಂಸೆ ತಡಿಲಾರದೆ ಆಯಿತು. ಬಿ ಜೆ ಪಿಯವ್ರದ್ದು ಎಷ್ಟು ಜನರದ್ದಿದ್ದಾರೆ ಅವರೆಲ್ಲ ವಾಪಸ್ ಕೊಟ್ಬಿಡ್ತಾರಂತ ಅವ್ರ ಅವಧಿಯಲ್ಲಿ ಮೂರುವರೆ ವರ್ಷದೊಳಗೆ? ಮತ್ತು ಮುಂಚೆ ಎಷ್ಟು ಜನರಿಗೆ ಯಾವ ಟ್ರಸ್ಟಿಗೆ ಎಷ್ಟೆಷ್ಟು ಎಕರೆ ಕೊಟ್ಟಿದ್ದಾರೆ ಅವ್ರವ್ರ ಇನ್ಸ್ಟಿಟ್ಯೂಷನ್ಸ್ಗೆ ಅಂತೇಳಿ ನೀವು ಲಿಸ್ಟ್ ತಗೊಳ್ಳಿ. ನಾ ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ಹಿಸ್ಟ್ರಿನ ಬ್ರೇಕ್ ಮಾಡ್ತಾರೆ ಅವರು. ಮಾಡಿದ ತಕ್ಷಣ ಅಲ್ಲ, ಏನೋ ಒಂದು ಗೌರವ, ಒಂದು ರೆಸ್ಪಾನ್ಸಿಬಿಲಿಟೀಸ್ ಮೇಲೆ ಹಿಂಗೆ ಹೇಳಿದಾಗ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಕೊಟ್ಟಿರೋದನ್ನ ಅವರು ಕೂಡ ಚರ್ಚೆ ಮಾಡಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಕೊಟ್ಟ ತಕ್ಷಣ ವಾಪಸ್ಸು ಹಂಗಾರೆ ಪ್ರೇರಣಾ ಟ್ರಸ್ಟಿಗೆ ತೊಗೊಂಡ್ರಲ್ಲ ಎಲ್ಲ ವಾಪಸ್ ಕೊಟ್ಬಿಡ್ತಾರಂತ ಚೆನ್ನಾಗಿ ಆಯ್ತಪ್ಪ. ಯಡಿಯೂರಪ್ಪ ಜೈಲಿಗೆ ಹೋದರು, ಯಾಕೆ ಹೋದರು, ಯಾಕೆ ಹೋದರು ಪ್ರೇರಣಾ ಟ್ರಸ್ಟ್ ಇದ್ರ ಮೇಲೆ ತಾನೆ ಚೆಕ್ಕಲ್ಲಿ, ಅವಾಗ ಸಿಗ್ನೇಚರೇ ನಮ್ದಲ್ಲ ಅಂತ ಹೇಳಿದ್ರು. ಚೋಟ ಸಿಗ್ನೇಚರ್ ಚೋಟದವರು ಚೋಟ ವಿಜೇಂದ್ರ ತಾನೇ ಮಾಡಿದ್ದದನ್ನ, ಇಲ್ಲ ಅಂತ ಹೇಳಿಬಿಡ್ಲಿ ನೋಡೋಣ. ಆಯಿತು, ವಿಜೇಂದ್ರ ಅವರು ಯಾಕೆ ಬೇಲ್ ಮೇಲಿದ್ದಾರೆ, ಅವ್ರ ಅಫಿಡವಿಟಲ್ಲಿ ಏನೇನು ಬರ್ಕೊಂಡಿದ್ದಾರೆ? ಅಫಿಡವಿಟಿಗೆ ಮತ್ತು ಅವ್ರದ್ದು ಆ್ಯಕ್ಚುಲಿ ಹೋಲ್ಡಿಂಗ್ಸಿಗೆ ಸಂಬಂಧನೇ ಇಲ್ಲ. ನೀವು ಕರೆಕ್ಟಾಗಿ ಚೆಕ್ ಮಾಡಿ, ನೀವು ಇನ್ವೆಸ್ಟಿಗೇಷನ್ ಬಿಡ್ರಿ ನೀವೆಲ್ಲ ಮೀಡಿಯಾದವರು. ನಾನು ಹೇಳೋದು ನೋಡಿರಿ, ಇದನ್ನೆಲ್ಲ ಈ ಆಗದೇ ಇರೋ ಕೆಲಸನ ವಿಜೇಂದ್ರ ಅವರು 5 ನಿಮಿಷದೊಳಗೆ ಇನ್ನೇನು ರಿಸೈನ್ ಮಾಡಿಬಿಡ್ತಾರೆ, ದಸರಾ ಒಳಗೆ ರಿಸೈನ್ ಮಾಡಿಬಿಡ್ತಾರೆ, ಮತ್ತು ಬೇರೆ ಬೇರೆದ್ರೊಳಗೆ ರಿಸೈನ್ ಮಾಡ್ತಾರೆ. ಈಗ ದೀಪಾವಳಿಗೆ ಹೋಗಿದೆ, ಅದಾದಮೇಲೆ ಹೊಸ ವರ್ಷಕ್ಕೆ ಹೋಗುತ್ತೆ, ಇಲ್ಲಾಂದರೆ ಬೆಳಗಾಂ ಸೆಷನಿಗೆ ಹೋಗುತ್ತೆ. ಸಿ ದೀಸ್ ಥಿಂಗ್ಸ್ ಆರ್ ನಾಟ್ ಅಲೌಡ್, ಅದೆಲ್ಲ ಬಿಟ್ಬಿಡ್ಬೇಕಾಗತ್ತೆ. ಒಂದು 130 ಜನರು ಡೆಮೊಕ್ರೆಟಿ ಒಂದು ಏನೋ ಪ್ರಜಾಪ್ರಭುತ್ವದ ಮೂಲಕ ಕರೆಕ್ಟಾಗಿ ಗೆದ್ದಾಗ ಅವ್ರಿಗೇನಂದರೆ ಬಿ ಜೆ ಪಿಯವರಿಗೆ ಹೊಟ್ಟೆ ಕಿಚ್ಚು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರಿಗೆ ಆ ನೀಚ ಬುದ್ಧಿ ಮಾಡಿ 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 ಅಭ್ಯಾಸ. ಯಾರು ಸಂತೋಷವಾಗಿದ್ದಾರೆ, ಕರ್ನಾಟಕ ರಾಜ್ಯದವ್ರು ಸಂತೋಷವಾಗಿದ್ದಾರೆ. ಆಯ್ತು ರೀ, ಒಂದು ಏನಂತ ಹೇಳಿದರು, ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದ ತಕ್ಷಣ ಬರಗಾಲ ಜಾಸ್ತಿ ಬರುತ್ತೆ ಅಂತ. ಸಾಕಾ ವರ್ಣನ ಕೃಪೆ, ಇನ್ನೂ ಬೇಕಾ ನಿಮಗೆ? ಈಗ ನೀವು ಬರ್ತಿದ್ದಂಗೆ ಮುಸ್ಲಿಂ ಮಳೆ ತೊಯ್ಕೊಂಡ್ಬಂದಿದ್ದೀರಿ ನೀವು, ಅದನ್ನೆಲ್ಲ ಹೇಳಿ ಒಂದೇ ಸತಿ ಈಗ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲ, ಮಳೆ ಜಾಸ್ತಿ ಆಗಿದ್ದು ಸಿದ್ದರಾಮಯ್ಯ ಸರ್ಕಾರದಿಂದ, ಅದನ್ನು ಹೇಳ್ತಾರೆ. ಈ ಪ್ಲೇಟ್ ಚೇಂಜ್ ಮಾಡೋದ್ರಲ್ಲಿ ನಂಬರ್ ಒನ್ ಯಾರು ಅಂದರೆ ಈ ಬಿ ಜೆ ಪಿಯವರು. ಈಗ 400 ಯಾಕೆ 400ರಿಂದ ನೀವು 240 ಬಂದಿರೋ ಅದನ್ನ ಚರ್ಚೆ ಮಾಡ್ಕೇಳ್ರಿ ನೀವು. ನಮ್ದು ಯಾಕೆ ಬೇಕು ನಿಮಗೆ? ಕೊಟ್ಟಿದ್ದಾರೆ ಒಂದು ರೆಸ್ಪಾನ್ಸಿಬಿಲಿಟಿ ಮೇಲೆ ಕೊಟ್ಟಿದ್ದಾರೆ, ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡಲ್ಲ. ಆದರೆ ಇವ್ರು ತಪ್ಪು ಮಾಡಿ ತೊಗೊಂಡಿರೋದನ್ನ ನಾನು ಹೇಳೋದು ಸರ್ಕಾರದ ವತಿಯಿಂದ ಅದನ್ನ ಕಕ್ಕಿಸ್ಬೇಕು ಇವ್ರ ಹತ್ರ. ಅಲ್ಲ, ಯಾವ್ದು ಕಣ್ಣು ಮುಂದೆ ಕಾಣಿಸುತ್ತೆ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಪ್ರಕ್ರಿಯೆ ಅದು ಸರಿ ಇತ್ತು ಅಂದರೆ ಸಾರ್ವಜನಿಕರ ಅಹವಾಲು ಆಗಲೇ ಸ್ಟಾರ್ಟ್ ಆಗಿದೆ. ಸರ್ಕಾರದಲ್ಲಿ ತುಂಬ ಜನರು ಕೂಡ ಹೇಳಿದ್ದಾರೆ, ಸರ್ ಇದೆಲ್ಲದೂ ಕೂಡ ತಪ್ಪು ಮಾಡ್ತಾ ಇದ್ದಾರೆ ಇವರು, ಈ ಥರ ಎಲ್ಲ ತಪ್ಪು ಮಾಡಿದ್ದಾರೆ, ಇದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನನ್ನ ತೀರ್ಥಲ್ಲಿದೆ ಒಂದು ಬಂದಿದೆ. ಅರ್ಗದ ಜ್ಞಾನೇಂದ್ರ ಅವ್ರ ವಿರುದ್ಧ ನಮಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ, ಈ ಥರ ಆಗಿದೆ ಅದನ್ನು ಇದು ಮಾಡಿ ಅಂತ. ಅವ್ರೇನು ಕೊಟ್ಟಿದ್ದಾರೆ ಆ ಮನವಿನ ಸರ್ಕಾರಕ್ಕೆ ನಾನು ಕಳಿಸ್ತೀನಿ. ಯಾರೇ ಕೊಟ್ಟರೂ ಕೂಡ ನಾನು ಹಂಗೆ ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಸಿ ತಪ್ಪು ಮಾಡಿದ್ದಾರೆ ಅಂದರೆ ಯಾರೇ ಆಗಲಿ ಅದನ್ನು ಶಿಕ್ಷೆ ಆಗಬೇಕು, ಅವರಿಗೆ ಒಳ್ಳೆ ರೀತಿಯಲ್ಲಿ ಕಾನೂನುಬದ್ಧವಾಗಿ ಅದನ್ನು ನಡ್ಕೊಂಡು ಹೋಗಬೇಕು ಅನ್ನೋದು ನನಗೂ ಕೂಡ ಆಸೆ. ಯಾಕೆಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಕೂಡ ಈಗ FIR ಹಾಕಿದರು, FIR ಆದಮೇಲೆ ಅವರು ಕಾನೂನು ಪ್ರಕ್ರಿಯೆಯನ್ನು ಫೇಸ್ ಮಾಡ್ತೀನಿ ಅಂತ ಹೇಳಿದರೆ ನನಗೆ ವಿಶ್ವಾಸ ಇದೆ ಅಂತ ಹೇಳಿ, ಅದು ತಪ್ಪದು ಯಾಕೆ ಕಾನೂನಲ್ಲಿದೆ? FIR ಬಂದ ತಕ್ಷಣ ರಿಸೈನ್ ಮಾಡಬೇಕಂತ ಏನಾದ್ರು ಇದೆಯೇನ್ರಿ? ಹಾಂ, ಮತ್ತೆ ಸೊ ಬಿ ಜೆ ಪಿಯವ್ರಿಗೆ ನೀವು ಅವ್ರ ನಡವಳಿಕೆ ನೋಡಿ. ಈಗ ನಾನು ಒಂದು ಅರ್ಥ ಆಗಲ್ಲ, ಮಾಧ್ಯಮದವ್ರು ನೀವು ನಿಲ್ಲಿಸ್ಬಿಡಿ ಇದನ್ನೆಲ್ಲ ಪ್ರಶ್ನೆ ಕೇಳೋದನ್ನ.
ಸಿದ್ದರಾಮಯ್ಯ ರಿಸೈನ್ ಮಾಡಿದಾಗ ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ ಅವಾಗ ಬೇಕಾದ್ರೆ ಉತ್ತರ ಕೊಡೋಣ. ಬಿ ಜೆ ಪಿಯವರು ಹಿಂಗೆ ಹೇಳ್ತಾರೆ, ಹಿಂಗೆ ನಾಳೆ ಮಾಡಿಬಿಡ್ತಾರೆ ಅಂತ ಅಂತ. ಸಿ ನೋ ನೋ, ನಾನು ಹೇಳೋದು ಅದೆಲ್ಲ ಬಿಟ್ಟು ಬಿಡ್ಬೇಕು. ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ನಮಗೆಲ್ಲ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡೋದಕ್ಕೆ ಬಿಡಿ, ಎಲ್ಲರೂ ಮಂತ್ರಿಗಳು ಕೆಲಸ ಮಾಡ್ತಾರೆ, ಸರ್ಕಾರ ಮಾಡಬೇಕು. ಎಲ್ಲರೂ ಅಲ್ಲಿ ತಪ್ಪಾಯಿತು ಅಂದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಬೇಕಾಗುತ್ತೆ. ಏನೋ ಒಂದು ಯಾರೋ ಒಬ್ಬರು ನಿರ್ಧಾರ ತೊಗೊಂಡ ತಕ್ಷಣ ಹಿಂಗಾಗಿದೆಯಾ ಅಂತಕ್ಕಂಥದ್ದು ನೋಡಿ ಬನ್ನಿ. 1591 crore ಅಜೀಂ ಪ್ರೇಮ್ಜಿ ಫೌಂಡೇಶನಿಂದ ತಂದಿದ್ದಾರೆ. ನಮ್ಮ ಮೇಲೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ವಾ? ವಿಶ್ವಾಸ ಇಲ್ಲ ಅಂತ ಹೇಳಿದರೆ ಬಿ ಜೆ ಪಿಗೆ ಇರಲ್ಲ, ಅದು ಬೇಡ ಅವ್ರದ್ದು ನನಗೆ. ಬಟ್ ಬೇರೆಯವರು ಆ ವಿಶ್ವಾಸ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಕೆಲವು ಕಾರ್ಯಕ್ರಮಗಳನ್ನು ಕಡ ನೀವು ಕೂಡ ಬಂದಿದ್ದೀರಿ, ನಾನೆಲ್ಲ ಕರೆದಿದ್ದೀನಿ ನಿಮಗೆ. ಈಗ ನಾಳೆ ಬೆಳಗಾವಿಗೆ ಹೋಗ್ತಾ ಇದ್ದೆ ಧಾರವಾಡಕ್ಕೆ, ಅಲ್ಲೂ ಕೂಡ ಒಂದು ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. 18th-19th ಮೈಕ್ರೋಸಾಫ್ಟ್ ಅವ್ರ ಜೊತೆಗೆ ಟೈಪ್ ಮಾಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳನ್ನು ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆ ಇದನ್ನು ಕೂತ್ಕೊಂಡು ಮಾತಾಡೋ ಉಪಯೋಗ ಇಲ್ಲ. ಅದು ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ಕಾನೂನು ಯಾವತ್ತೂ ಕೂಡ ಗೆಲ್ಲಬೇಕು, ಅದು ಯಾರೇ ಆಗಲಿ. ನಾವೆಲ್ಲ ಬಂದು ಹೋಗೋರು, ಕಾನೂನು ಪರ್ಮನೆಂಟ್ ಆಗಿರ್ತದೆ. ಅದು ನನ್ನ ಆಸೆ ಸರ್.